ಇಲ್ಲ ನಾವು ಯಾರು ಸಾವಿರ ಬೇರೆಯವ್ರು ಏನೇ ಹೇಳಲಿ ಈ ಕ್ಷೇತ್ರದಲ್ಲಿ ನಂದೀಶ್ ಶೆಡ್ಡಿ ಅವತ್ತು ಎ ಕೃಷ್ಣಪ್ಪ ಅವ್ರ ವಿರುದ್ಧ ಗೆದ್ದಿದ್ದು ಹತ್ ಸಾವಿರದ ಒಳಗಡೆ ಮತ್ತದ ಅಂತರದಲ್ಲಿ ನಂತರ ನಂದೀಶ್ ಶೆಡ್ಡಿ ಚುನಾವಣೆಯನ್ನ ಎರಡ್ ಸಾವಿರದ ಹದ್ಮೂರಲ್ಲಿ ಸೋತಿದ್ದು ಕೂಡ ಒಂದ್ ಇಪ್ಪತ್ ಸಾವಿರ ಹೆಚ್ಚು ಕಮ್ಮಿ ನಂತರ ಹದಿನೆಂಟು ಚುನಾವಣೆಯಲ್ಲಿ ಬೈರತಿ ಬಸವರಾಜ್ ನಂದೀಶ್ ಶೆಡ್ಡಿ ವಿರುದ್ಧ ಗೆದ್ದಿದ್ದು ಕೂಡ ಇಪ್ಪ ಮೂವತ್ ಸಾವಿರದ ಒಳಗಡೆನೆ ಇದೇನು ಯಾರ್ದು ಭದ್ರಕೋಟೆ ಅಂತ ನಾವು ಹೇಳ್ತಾ ಇಲ್ಲ ಈಗ ನಾನು ಒಂದು ಹೇಳ್ತೀನಿ ಹ್ಮ್ ಈ ಕ್ಷೇತ್ರ ಅದು ಪಕ್ಕಾ ಕಾಂಗ್ರೆಸ್ ಕ್ಷೇತ್ರ ಯಾರು ಏನಾದರೂ ಹೇಳ್ಕೊಳ್ಳಿ ಹೇಳಿದ್ರೆ ನಮಗೇನು ಏಯ್ಟಿ ಫೈವಿಂದ ನಾವು ನೋಡಿದ್ದೀವಿ ಆಕಸ್ಮಿಕವಾಗಿ ಎರಡು ಸತಿ ಬೇರೆ ಪಕ್ಷದವ್ರ್ಗೆದ್ರು ಮೂರು ಸತಿ ಒಂದು ಅಶ್ವಥ್ ನಾರಾಯಣ ರೆಡ್ಡಿ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಗೆದ್ರು ಆಗ ಕಾಂಗ್ರೆಸ್ಗೆ ವಿರುದ್ಧವಾಗಿದ್ದಂಥ ಒಂದು ಅಲೆ ಆ ಅಲೆಯಲ್ಲೇ ಆ ತೆಗೆದ್ರು ಟ್ವೆಂಟಿ ಸೆವೆನ್ ತೌಸಂಡ್ ಓಟ್ಸಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಟ್ವೆಂಟಿ ಸೆವೆನ್ ತೌಸಂಡ್ ಓಟ್ಸು ಅದು ಬಿಟ್ಟರೆ ನಂದೀಶ್ ರೆಡ್ಡಿ ಅವರು ಎಂಟು ಸಾವಿರ ಮತದಲ್ಲಿ ಗೆದ್ದರು ಅಷ್ಟೇ ಟೂ ತೌಸಂಡ್ ಏಯ್ಟಲ್ಲಿ ಅದೂ ಕಾಂಗ್ರೆಸ್ ವಿರುದ್ಧವಾದಿದ್ದಂಥ ಅಲೆ ಬಿ ಜೆ ಪಿ ಪರವಾಗಿದ್ದಂಥ ಅಲೆಯಲ್ಲಿ ಗೆದ್ದದ್ದು ಸೊ ಅಲೆಯಲ್ಲಿ ಬಿಟ್ಟರೆ ಯಾವಾಗಲೂ ಯಾವ ಕಾಲಕ್ಕೂ ಈ ಕ್ಷೇತ್ರ ಕಾಂಗ್ರೆಸ್ ಬಿಟ್ಟು ಬೇರೆಯವ್ರ್ ಗೆಲ್ಲದಕ್ಕೆ ಸಾಧ್ಯನೇ ಇಲ್ಲ ಮೋಹನ್ ಅವರ ಮಾತಿನ ಪ್ರಕಾರ ಮೋಹನ್ ಅವರ ಲಾಜಿಕ್ ಪ್ರಕಾರ ಇತಿಹಾಸದ ಪ್ರಕಾರ ಕಾಂಗ್ರೆಸ್ ಸೋತಿದ್ದು ರೇರು ಬೇರೆಯವ್ರಿಗೆ ಎಲ್ಲೋ ರೇರ ಗೆದ್ದವ್ರೆ ರೇರ್ ಬರೀ ಅಲೆ ಇದ್ದಾಗ ಆಂಟಿ ಬಟ್ ಈಗ ಯಾವ ಅಲೆ ಇದೆ ಪುರಂ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಅಲೆ ಇದೆ ಇವತ್ತು ಇಡೀ ಬರೀ ಕೆಆರ್ಪುರಂ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲೇ ಕಾಂಗ್ರೆಸ್ ಅಲೆ ಇದೆ ಅದರಲ್ಲಿ ವಿಶೇಷವಾಗಿ ಪುರಂ ಕ್ಷೇತ್ರದ ಜನ ಕಾಯ್ತಾ ಇದ್ದಾರೆ ಬದಲಾವಣೆಗೆ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಆಗೇ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಬೇಸತ್ತಿ ಬಿಟ್ಟಿದ್ದಾರೆ ಜನ ಈ ಭ್ರಷ್ಟಾಚಾರ ನಂಬರ್ ಒನ್ ಆರ್ ಪ್ರ ಗಾಂಜಾ ಡ್ರಗ್ಸ್ ನಂಬರ್ ಒನ್ ರೌಡಿಸಮ್ ನಂಬರ್ ಒನ್ ಇದು ಇವತ್ತಿನ ವ್ಯವಸ್ಥೆ ಇವರ ನಾಯಕತ್ವದಲ್ಲಿ ಇವತ್ತು ಇಡೀ ಕ್ಷೇತ್ರದ ಜನ ನರಳ್ತಾ ಇದ್ದಾರೆ ಈ ಮೂರು ಸಮಸ್ಯೆಗಳಿಂದ